नमस्कार इदु नम्म स्वर्ण न्यूज मोदलिगे हेडलाइंस मंड्यदल्लि आटो चालकर प्रतिभटने प्रादेशिक सारिगे अधिकारिगळ विरुद्ध आक्रोश आफे आटोगळिगे पर्मिट नीडदंते आग्रह मुंदुवरेद कावेरी होराट प्राधिकार जनप्रतिनिधिगळ विरुद्ध आक्रोश मत्ते टिकेट केळलु सुमालतेगे नाचिके आगबेकु एंद नगरसभे माजी अध्यक्ष अंबुजम्म नागमंगलदल्लि लोकायुक्तर दाळि कांग्रेस मुखंड एच्.टी. कृष्णेगौडर मने जालाडिद अधिकारिगळु विविध दाखलेगळ संग्रह केरगोडिनल्लि हनुम ध्वजारोहण प्रकरण ग्राम पंचायति अध्यक्षरिंद स्पष्टने षरत्तु उल्लंघिसि ध्वजारोहण माडिरुव आरोप मळवळ्ळियल्लि मुंदुवरेद कळ्ळतन प्रकरण देवस्थानद बागिलु मुरिदु दरोडे ಮದ್ದೂರಿನಲ್ಲಿ ಭೀಮ ಸಮಾವೇಶ ಯಶಸ್ವಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಕಾಂಗ್ರೆಸ್ ಮಾಜಿ ಸಚಿವ ಎನ್ ಮಹೇಶ್ ಆವೇಶ ಹೊಸ ಆಟೋ ಪರ್ಮಿಟ್ ರದ್ದು ಹಾಗೂ ಆಪೆ ಆಟೋ ಮಂಡ್ಯ ನಗರ ಪ್ರವೇಶಿಸಲು ಅವಕಾಶ ನೀಡದಂತೆ ಒತ್ತಾಯಿಸಿ ಆಟೋ ಚಾಲಕರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಮಂಡ್ಯದ ಡಿಸಿ ಕಚೇರಿ ಬಳಿ ಜಮಾವಣೆಗೊಂಡ ಅಪೆ ಆಟೋ ಚಾಲಕರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ಪ್ರಾದೇಶಿಕ ಸಾರಿಗೆ ಆಯುಕ್ತರ ವಿರುದ್ಧ ಅಧಿಕಾರದ ಘೋಷಣೆಯನ್ನು ಕೂಗಿದ ಕಾರ್ಯಕರ್ತರು ನಂತರ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯನಗರದಲ್ಲಿ 3000 ಆಟೋಗಳು ಚಾಲನೆಯಲ್ಲಿದ್ದು ಅಪೆ ಆಟೋಗಳು ನಗರಕ್ಕೆ ಬಂದು ನಗರ ವ್ಯಾಪ್ತಿ ಆಟೋಗಳಿಗೆ ತೊಂದರೆಯಾಗಿದೆ ಜೀವನ ನಡೆಸಲು ಮಕ್ಕಳಿಗೆ ಶಾಲಾ ಶುಲ್ಕ ಕಟ್ಟುವುದಕ್ಕೂ ತೊಂದರೆಯಾಗಿದೆ ಅಧಿಕಾರಿಗಳು ತಕ್ಷಣವೇ ಕ್ರಮ ವಹಿಸುವಂತೆ ಒತ್ತಾಯಿಸಿದರು ಯಾವುದೇ ಹೊಸ ಆಟೋಗಳಿಗೆ ಪರ್ಮಿಟ್ ನೀಡದಂತೆ ಮನವಿ ಮಾಡಿದ ಚಾಲಕರು ತರುವಾಯ ಸ್ಥಳಕ್ಕೆ ಬಂದ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ಆಟೋ ಚಾಲಕರ ಬೇಡಿಕೆ ಈಡೇರಿಸುವಂತೆ ಆಗ್ರಹಪಡಿಸಿದರು ಅಪೆ ಆಟೋಗಳು ಮಂಡ್ಯನಗರದಲ್ಲಿ ಬಂದು ಬಾಡಿಗೆ ಹೊಡಿತಾ ಇರುವುದರಿಂದ ಅದನ್ನು ವಿರೋಧಿಸಿ ನಾವು ಮನವಿ ನೀಡಿದ್ವಿ ಯಾಕೆಂದರೆ ಅವು ಓಬಳಿ ಮಟ್ಟದಲ್ಲಿ ಮಾತ್ರ ಅವು ಬಾಡಿಗೆ ಹಾಕೋದಕ್ಕೆ ಅನುಮತಿ ಇತ್ತು ಆದರೆ ಇವರು ನಗರ ವಲಯಗಳಲ್ಲಿ ಬಂದು ಇವರು ಸೀಟು ಪ್ರಕಾರವಾಗಿ 10 ರೂಪಾಯಿಗೆ ಬಾಡಿಗೆ ಹೊಡಿತಾ ಇದ್ದರೆ ಜಿಲ್ಲಾಡಳಿತ ನಮಗೆ ಮಂಡ್ಯ ಸಿಟಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಆಟೋಗಳಿಗೆ ಮಿನಿಮಮ್ ದರವನ್ನು ಏನು ನೀಡಿದ್ರು ಆ ವಿಚಾರವಾಗಿ ನಾವು ಬಾಡಿಗೆ ಹಾಕೊಂಡು ಹೋಗಿದ್ದು ಆದರೆ ಇದನ್ನು ವಿರುದ್ಧವಾಗಿ ಈಗ ಪ್ರಯಾಣಿಕರುಗಳು ಬರುವಂಥ ಎಲ್ಲ ಬರುವಂಥ ರಸ್ತೆ ಮತ್ತು ಎಲ್ಲ ನಮ್ಮ ಮಂಡ್ಯ ನಗರದಲ್ಲಿ ವ್ಯಾಪ್ತಿರುವಂಥ ಎಲ್ಲ ರಸ್ತೆ ಮಾರ್ಗಗಳಲ್ಲಿ ಇವರು ಅಪೆ ಆಟೋಗಳ ಅವಳಿ ಹೆಚ್ಚುತ್ತಿರುವುದರಿಂದ ನಾವು ಇದು ವಿರುದ್ಧವಾಗಿ ನಾವು ನೀವು ಕ್ರಮ ತೆಗೆದುಕೋಬೇಕು ಅಂತ ಮನವಿ ನೀಡಿದ್ವಿ ಅದೇ ರೀತಿಯಲ್ಲಿ ಇವತ್ತು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಸರಿಸುಮಾರು 3000ಕ್ಕೂ ಹೆಚ್ಚು ಆಟೋಗಳು ದುಡಿತಾ ಇದ್ದಾವೆ ಪ್ರತಿಭಟನೆಯಲ್ಲಿ ರವೀಂದ್ರ ಹಾಗೂ ಕೃಷ್ಣ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಗೌರಿಶಂಕರ ಸೇವಾ ಟ್ರಸ್ಟ್ ಕೆರಗೋಡಿನಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಹಾರಿಸಲು ಅನುಮತಿ ಪಡೆದು ನಂತರ ನಿಯಮವನ್ನು ಉಲ್ಲಂಘಿಸಿ ಹನುಮ ಧ್ವಜ ಹಾರಿಸಿದ್ದಾರೆ ಎಂದು ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ತಿಳಿಸಿದರು ಕೆರಗೋಡು ಹನುಮ ಧ್ವಜ ವಿವಾದಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ರವರು ಸುದೀರ್ಘವಾಗಿ ಮಾಹಿತಿ ನೀಡಿದರು ಈ ಹಿಂದೆ ಶ್ರೀರಾಮ ಭಜನ ಮಂಡಳಿ ಮತ್ತು ಅಯ್ಯಪ್ಪ ಭಜನ ಮಂಡಳಿಯವರು ಧ್ವಜಸ್ತಂಭ ನಿರ್ಮಾಣಕ್ಕೆ ಕೋರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದರು ನಂತರ ಗೌರಿಶಂಕರ ಸೇವಾ ಟ್ರಸ್ಟ್ ವತಿಯಿಂದ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಆರಿಸಲು ಧ್ವಜಸ್ತಂಭ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು ಎಂದರು ಧ್ವಜಸ್ತಂಭ ನಿರ್ಮಾಣಕ್ಕೆ ಮಹಜರು ನಡೆಸಿದ್ದು ನಿಯಮದ ಪ್ರಕಾರ ಷರತ್ತುಗಳಿಗೆ ಒಳಪಟ್ಟಂತೆ ಗೌರಿಶಂಕರ ಸೇವಾ ಟ್ರಸ್ಟ್ಗೆ ಮಾತ್ರ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ನೀಡಲಾಗಿತ್ತು ಆದರೆ ಅವರು ರಾಷ್ಟ್ರಧ್ವಜ ಆರಿಸುವ ಬದಲು ಹನುಮ ಧ್ವಜ ಆರಿಸಿದ ಕಾರಣ ನೀಡಿದ್ದ ಅನುಮತಿಯನ್ನು ರದ್ದುಪಡಿಸಲಾಯಿತು ಎಂದರು ಕೆಲವು ಯುವಕರು ಹನುಮ ಧ್ವಜ ಆರಿಸಿರುವ ಬಗ್ಗೆ ಪೊಲೀಸ್ ಠಾಣೆಗೆ ತೆರಳಿ ಇದಕ್ಕೆ ಅನುಮತಿ ನೀಡಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ ಹಾಗಾಗಿ ಪರಿಸ್ಥಿತಿ ಅರಿತು ಹನುಮ ಧ್ವಜವನ್ನು ಇಳಿಸಿ ಜನವರಿ 26ರಂದು ರಾಷ್ಟ್ರಧ್ವಜವನ್ನು ಆರಿಸಲಾಗಿದೆ ಅಂತ ಸ್ಪಷ್ಟನೆ ನೀಡಿದರು 19/1/2024 ನಮ್ಮಿಂದ ಆಗುವ ಅನುಮತಿ ಪತ್ರ ಅನುಮತಿ ಪತ್ರದಲ್ಲಿ ಉಲ್ಲೇಖ ಏನೇನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇನ್ನೊಂದ್ಸಲ ಓದಬೇಕು ಅಂತ ಹೇಳ್ತೀನಿ ನಿಮ್ಮ ಹತ್ರ ಗೊತ್ತಿದೆ ಹಾಗಾಗಿ ಅದಾದ ನಂತರ 20ನೇ ತಾರೀಕು ಇದರಲ್ಲಿ ನೀವು ನೋಡ್ಬೋದು ಧ್ವಜಾರೋಹಣ ಮಾಡುವ 6-7 ದಿನಗಳ ಮುಂಚಿತವಾಗಿ ಪಂಚಾಯಿತಿ ಹಾಗೂ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು ಅಂತ ಹೇಳಿರ್ತದೆ ನಮಗೆ ಯಾವುದೇ ಮಾಹಿತಿ ಇರೋದಿಲ್ಲ ಅದರಲ್ಲೂ 20ನೇ ತಾರೀಕು ಮಾನ್ಯ PDO ಅವರು ಯಾವುದೋ ಸರ್ಕಾರಿ ನಮ್ಮ ಇಲಾಖೆಯ ಏನು ಕೋರ್ಟ್ ಇರುತ್ತೆ ಅದರ ಸಮ್ಮತಿವಾಗಿ ನಮ್ಮ ಆಫೀಸಲ್ಲಿ ಉಪಸ್ಥಿತರಿಲ್ಲ ಕೆರಗೋಡು ಪಂಚಾಯಿತಿಯಲ್ಲಿ ಇರೋದಿಲ್ಲ ಬೆಂಗಳೂರಲ್ಲಿರ್ತಾರೆ ಅವ್ರಿಗೂ ಮಾಹಿತಿ ಇರೋದಿಲ್ಲ ಸಂಜೆ 20ನೇ ತಾರೀಕು ಎಲ್ಲರೂ ತಿಳ್ಕೊಂಡಾಗ 22 ಅಂತ ಹೇಳ್ತಾರೆ ಅದು ಧ್ವಜಾರೋಹಣ ಆಗಿರೋದು 20ನೇ ತಾರೀಕು ಶನಿವಾರ ಅದು ಧ್ವಜಾರೋಹಣ ಆಗುತ್ತೆ ಅದಾದ ನಂತರ ಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್
ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ನಗರಸಭೆ ಸದಸ್ಯ ಶ್ರೀಧರ್ ಆನಂದ್ ಸೇರಿದಂತೆ ಇತರರಿದ್ದರು. ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯ ಶ್ರಾವಣ ಬೆಳಗೋಳ ರಸ್ತೆಯಲ್ಲಿರುವ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಹೊನ್ನೇನಹಳ್ಳಿ ಗ್ರಾಮದ ಎಚ್ ಟಿ ಕೃಷ್ಣೇಗೌಡರ ಮನೆಯ ಮೇಲೆ ಬೆಳ್ಳಂ ಬೆಳಿಗ್ಗೆ 4:30 ಸಮಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಹೊನ್ನೇನಹಳ್ಳಿ ಗ್ರಾಮದ ಎಚ್ ಟಿ ಕೃಷ್ಣೇಗೌಡರ ಮನೆ ಮೇಲೆ ಬೆಳ್ಳಂ ಬೆಳಿಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ಮುಂಜಾನೆ 4:30 ಸಮಯದಲ್ಲಿ ಲೋಕಾಯುಕ್ತದ 10 ಜನರ ಅಧಿಕಾರಿಗಳ ತಂಡ ಎರಡು ವಾಹನದಲ್ಲಿ ಆಗಮಿಸಿ ಹೊನ್ನೇನಹಳ್ಳಿ ಕೃಷ್ಣೇಗೌಡರ ಮನೆ ಹಾಗೂ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಶಾಕ್ ನೀಡಿದ್ದಾರೆ. ಬೆಳ್ಳಂ ಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದ್ದು ಪಿಡಬ್ಲ್ಯೂ ಇಲಾಖೆಯ ಇಇ ಅರ್ಷಾರ್ ಅವರ ಬೆಂಗಳೂರಿನ ವಿದ್ಯಾರಣ್ಯಪುರ ಮನೆ ಕಚೇರಿ ಕುಟುಂಬಸ್ಥರು ಸಂಬಂಧಿಕರು ಮತ್ತು ಮಂಡ್ಯದ ಕಚೇರಿ ಮೇಲೂ ಕೂಡ ದಾಳಿ ನಡೆದಿದ್ದು ಅದೇ ನಿಟ್ಟಿನಲ್ಲಿ ಇಇ ಅರ್ಷಾ ಮಾವನವರಾದ ನಾಗಮಂಗಲದ ಎಚ್ ಟಿ ಕೃಷ್ಣೇಗೌಡರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಮಂಡ್ಯ ಲೋಕಾಯುಕ್ತರಾದ ಸಜ್ಜಿದ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಹೋರಾಟ ಮುಂದುವರೆದಿದ್ದು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿ ಜನಪ್ರತಿನಿಧಿಗಳು ಹಾಗೂ ಕಾವೇರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮಂಡ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಹೋರಾಟಕ್ಕೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೆಂಬಲ ಸೂಚಿಸಿದ್ದಾರೆ. ಕಾವೇರಿ ವನದ ಬಳಿ ಇರುವ ಹೋರಾಟದ ವೇದಿಕೆ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಧರಣಿಯಲ್ಲಿ ಭಾಗವಹಿಸಿ ಹೋರಾಟ ಬೆಂಬಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷರಾದ ಅಂಬುಜಮ್ಮ, ಕಾವೇರಿ ಹೋರಾಟ 149ನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿ ವರ್ಷವೂ ತಮಿಳುನಾಡು ಮತ್ತು ನಮ್ಮ ರಾಜ್ಯದೊಂದಿಗೆ ಕಾವೇರಿ ವಿಚಾರದಲ್ಲಿ ಹೋರಾಟ ನಡೆಯುತ್ತಿದೆ. ಈ ಹೋರಾಟ ಯಾವಾಗ ಅಂತ್ಯವಾಗುತ್ತದೆ ಎಂದು ಪ್ರಧಾನಿ ಮತ್ತು ರಾಜ್ಯದ ಮುಖ್ಯಮಂತ್ರಿಯನ್ನು ಕೇಳುತ್ತಿದ್ದೇನೆ ಎಂದರು. ನಮ್ಮಲ್ಲಿ ನೀರಿಲ್ಲ, ಕೆಆರ್ಎಸ್ ಜಲಾಶಯ ಬರಿದಾಗಿದೆ, ತಮಿಳುನಾಡಿನಲ್ಲಿ 3 ಬೆಳೆ ಬೆಳೆಯುತ್ತಿದ್ದು ನಮಗೆ 1 ಬೆಳೆ ಬೆಳೆಯಲು ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಪ್ರಾಧಿಕಾರ ನೀರು ಬಿಡಲು ಹೇಳುತ್ತಿರುವುದು ಸರಿಯಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿ ಮತ್ತು ನೀರಾವರಿ ಮಂತ್ರಿಗಳಿಗೆ ನೀರಿಲ್ಲದಿರುವ ಬಗ್ಗೆ ಗಮನ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ತಮಿಳುನಾಡಿನಲ್ಲಿ ಅನಧಿಕೃತವಾಗಿ 20,000 ಎಕರೆ ಕೃಷಿ ಭೂಮಿಯನ್ನು ವಿಸ್ತರಣೆ ಮಾಡಿದರೆ ಅಂತ ಆರೋಪಿಸಿದರು. ಸುಮಲತಾ ಅವರಿಗೆ ಎಕರೆಕುಂಟೆ ಅಂದರೆ ಗೊತ್ತಾ, ಅವರು ಯಾಕೆ ಪ್ರತಿಭಟನಾ ಸ್ಥಳಕ್ಕೆ ಬರಲಿಲ್ಲ ಎಂದು ಮತ್ತೆ ಪ್ರಶ್ನಿಸಿದರಲ್ಲದೆ ಮತ್ತೆ ಎಂಪಿ ಸೀಟ್ ಬೇಕು ಅಂತಿದ್ದಾರೆ, ಅವರಿಗೆ ನಾಚಿಕೆ ಆಗಬೇಕು ಅಂತ ಅರಿಯಾಯಿದರು. ಇದು 50-60 ವರ್ಷ ಆದರೂ ಈ ಹೋರಾಟ ಹೀಗೆ ನಡ್ಕೊಂಬರೋದಾದ್ರೆ, ನಮ್ಮಲ್ಲಿ ನೀರಿಲ್ಲ, ಕೆಆರ್ಎಸ್ ಅಲ್ಲಿ ನೀರಿಲ್ಲ, ಎಲ್ಲ ಬಿರುಕು ಬಿಟ್ಕೊಂಡು ಕೂತಿದೆ. ತಮಿಳ್ನಾಡವ್ರಿಗೆ ಬೇಕಾದಷ್ಟು ಮಳೆ ಇದೆ, ನೀರಿದೆ, ಅವ್ರ ಕಟ್ಟೆನಲ್ಲಿರೋದು ಇನ್ನೂ ಒಂದು ಬೆಳೆ ಬೆಳೆದ್ಕೊಂಡು ನೀರಿದೆ. ಅವ್ರು 3 ಬೆಳೆ ಬೆಳೀತಾರೆ, ನಮ್ಮ ರೈತರಿಗೆ 1 ಬೆಳೆಗೂ ನೀರು ಬೇಡವಾ? ಅವ್ರಿಗೆ ಗೊತ್ತಾಗಲ್ವಾ? ಪ್ರಾಧಿಕಾರದವ್ರು ಹೇಳ್ತಾರೆ, ಇವ್ರು ನೀರು ಬಿಡ್ತಾರೆ. ಅಲ್ಲಿ ಪ್ರಾಧಿಕಾರದವ್ರು ಮೀಟಿಂಗ್ ಮಾಡ್ತಾರೆ, ಇಲ್ಲಿ ನೀರು ಬಿಡ್ತಾರೆ. ನೀರಿದೆ ಬಿಡಿ ಸ್ವಾಮಿ, ನಾವು ವಿರೋಧ ಅಲ್ಲ, ನಾವು ಮನುಷ್ಯ, ಅವರು ಮನುಷ್ಯೇ, ನೀರಿದ್ದೇ ಬಿಡೋಣ. ನೀರಿಲ್ಲದೆ ಇರೋದ್ರಿಂದ ಎಲ್ಲಿ ಬಿಡ್ತೀವಿ? ಮುಖ್ಯಮಂತ್ರಿಗಳಿಗೆ ಆಗಲಿ, ಉಸ್ತುವಾರಿ ಸಚಿವರಿಗೆ ಆಗಲಿ, ನೀರಾವರಿ ಸಚಿವರಿಗೆ ಆಗಲಿ ಗಮನದಲ್ಲಿಲ್ವ ನೀರಿಲ್ಲ ಅಂತ? ನಮಗೆ ಮಳೆ ಇಲ್ಲ, ಕೆರೆ ಕಟ್ಟೆಗಳಿಲ್ಲ, ನೀರಿಲ್ಲ. ಈಗಾಗಲೇ ಅವರು ಅನ್ನಾತ್ರೇಜಾಗಿ 20,000, 20,000, 30,000 ಜಮೀನ ಅನ್ನಾತ್ರೇಜಾಗಿ ಮಾಡ್ತಾ ಇದ್ದಾರೆ. ರೈತ ಮುಖಂಡ ನಂಜುಂಡಯ್ಯ ಮಾತನಾಡಿ, ಒಡೆಯರ್ ಅವರು ಜಲಾಶಯ ನಿರ್ಮಿಸಿದ್ದಾರೆ, ರೈತರು ಬೆಳೆ ಬೆಳೆದು ಜೀವನ ಸಾಗಿಸುತ್ತಿದ್ದಾರೆ, ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ತಮಿಳುನಾಡಿಗೆ ನೀರು ನೀಡಿ ವಂಚಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸಂಸದೆ ಸುಮಲತಾ ಅವರು ರೈತ ಪರ ಒಂದು ಹೇಳಿಕೆಯನ್ನು ನೀಡಿಲ್ಲ, ಲೋಕಸಭೆಯಲ್ಲಿ ಕಾವೇರಿ ವಿಚಾರದ ಬಗ್ಗೆ ಮಾತನಾಡಿಲ್ಲ ಅಂತ ಖಂಡಿಸಿದರು. ಮತಕ್ಕೋಸ್ಕರ, ತಮ್ಮ ಅಧಿಕಾರಕ್ಕೋಸ್ಕರ ಆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವುದರ ಮೂಲಕ ಈ ಮಂಡ್ಯ ಜಿಲ್ಲಾ ರೈತರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟು ಸದಸ್ಯರಾದಂಥ ಸುಮಲತಾ ಸುಧಾ, 149 ದಿವಸ ರೈತರು ಮಂಡ್ಯದಲ್ಲಿ ಧರಣಿ ಕೂತ್ಕೊಂಡು ನೀರಿಗಾಗಿ ಹೋರಾಟ ಮಾಡ್ತಾ ಇದ್ರು. ಈ ಪಾರ್ಲಿಮೆಂಟಿನ ಸದಸ್ಯರಾದ ಸುಮಲತಾ ಎಂಬರೀಶು ಇವತ್ತು ಸುಧಾ ಇಲ್ಲಿಗೆ ಬಂದು ರೈತರ ಪರವಾಗಿ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಇದನ್ನು ನಾವು ಕಾವೇರಿ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಕಡಾಖಂಡಿತವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೇವೆ. ಪಾರ್ಲಿಮೆಂಟ್ನಲ್ಲಿ ಈ ವಿಚಾರವಾಗಿ ಸ್ಪಷ್ಟವಾಗಿ ಮಾತನಾಡುವುದಿಲ್ಲ, ಮತ್ತು ರಾಜ್ಯಸಭೆಯಲ್ಲಿ ಸುಧಾ ಯಾವುದೇ ಶಾಸಕರು ಸುಧಾ ಈ ವಿಚಾರದಲ್ಲಿ ಪ್ರತಿಭಟನೆಯಲ್ಲಿ ಸುನಂದ ಜಯರಾಮ್, ಬೋರಯ್ಯ, ಇಂಡುಬಳ ಚಂದ್ರಶೇಖರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನದ ಸಪ್ತಾಹಕ್ಕೆ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಚಾಲನೆ ನೀಡಿದರು. ಜಿಲ್ಲೆಯಲ್ಲಿ ಫೆಬ್ರವರಿ 13ರವರೆಗೆ ಹಮ್ಮಿಕೊಂಡಿರುವ ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕುಷ್ಠರೋಗಕ್ಕೆ ತುತ್ತಾದವರನ್ನ ತಾರತಮ್ಯದಿಂದ ನೋಡಬಾರದು ಎನ್ನುವ ದೃಷ್ಟಿಯಿಂದ ಕುಷ್ಠರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ, ಜೊತೆಗೆ ಕುಷ್ಠರೋಗ ಬಾಧಿತರನ್ನ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್, ಎಸ್ಪಿ ಯತೀಸ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು, ಡಾಕ್ಟರ್ ಕೆ ಮೋಹನ್, ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಬೆಟ್ಟಸ್ವಾಮಿ, ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ಆಶಾಲತಾ, ಡಾಕ್ಟರ್ ರೋಹಿಣಿ ಸೇರಿದಂತೆ ಇತರರಿದ್ದರು. ಸೌಹಾರ್ದ ವೇದಿಕೆಯ ವತಿಯಿಂದ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಜಮಾ ಮಸೀದಿ ಸರ್ಕಲ್ವರೆಗೂ ಮಾನವ ಸರಪಳಿ ಯಶಸ್ವಿಯಾಗಿ ಜರುಗಿತು.
ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಸೌಹಾರ್ದ ಮಂಡ್ಯ ಏರ್ಪಡಿಸಿದ್ದ ಸೌಹಾರ್ದ ಪರಂಪರೆ ಅಭಿಯಾನ ಯಶಸ್ವಿಯಾಗಿ ನಡೆಯಿತು. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಸೃಷ್ಟಿಸಿ ದ್ವೇಷದ ಕಿಚ್ಚು ಹಚ್ಚುವ ಯತ್ನ ಶುರುವಾಗಿದೆ. ಸೌಹಾರ್ದ ಕೆಡಿಸಲು ಅವಕಾಶ ಕೊಡಬಾರದು ಅಂತ ಹೇಳಿದರು. ನಂತರ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನೇತೃತ್ವವನ್ನು ಸಿಎಸ್ ವೆಂಕಟೇಶ್, ವೆಂಕಟಗಿರಿಯಯ್ಯ, ಇಲ್ಲಿ ಕೆಂಪುಗೌಡ. ಜನವರಿ 30 ಮಹಾತ್ಮ ಗಾಂಧಿಯವರ ಹುತಾತ್ಮ ದಿನದಂದು ನಾವು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಹುತಾತ್ಮವಾದ ಸ್ಥಳ ದೇಶಪ್ರೇಮಿ ಟಿಪ್ಪುವನ್ನು ಇವರೇನು ಟಾರ್ಗೆಟ್ ಮಾಡಿಕೊಂಡು ಶ್ರೀರಂಗಪಟ್ಟಣದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಬಂದಿದ್ದರು, ಸಂಘ ಪರಿವಾರಿಗಳ ಆಟ ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ದಿನ ಎಲ್ಲ ರೈತರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಗೌರವಾಧ್ಯಕ್ಷರಾದ ಇಲ್ಲಾ ಸಹದ್ ಖಾನ್, ಸಿ ಕುಮಾರಿ ಸೇರಿದಂತೆ ಅನೇಕರು ವಹಿಸಿದ್ದರು. ಮಂಡ್ಯದಲ್ಲಿ ಕೋಮುವಾದದ ವಿಷ ಬೀಜ ಬಿತ್ತಿ ರಾಜಕೀಯ ಪ್ರಯೋಜನ ಪಡೆಯಲು ಹೊರಟ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಪ್ರಯತ್ನ ವಿಫಲವಾಗಲಿದೆ. ಇದು ಖಂಡಿತವಾಗಿಯೂ ಯಶ ಕಾಣದು. ಕಾಂಗ್ರೆಸ್ಸಿನ ಜನಪರ ಯೋಜನೆ ಕಾಳಜಿ ಬಗ್ಗೆ ಜನರು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದಾರೆ. ಕೋಮುವಾದಕ್ಕೆ ನಮ್ಮ ಜನ ಸೊಪ್ಪು ಹಾಕುವುದಿಲ್ಲ ಎಂದು ಶಾಸಕರಾದ ದಿನೇಶ್ ಗೂಳಿಗೌಡ ಹೇಳಿದ್ದಾರೆ. ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಶಾಸಕ ದಿನೇಶ್ ಗುಳಿಗೌಡ ಕಿಡಿಕಾರಿದ್ದಾರೆ. ಬಿಜೆಪಿ ಜನರ ಭಾವನೆಗಳ ಮೇಲೆ ರಾಜಕಾರಣ ಮಾಡಲು ಹೊರಟಿದೆ ಅಂತ ಅವರು ಮದ್ದೂರಿನಲ್ಲಿ ತಿಳಿಸಿದ್ದಾರೆ. JDS ಫೌಂಡೇಶನ್ ಮೇಲೆ ಬಿಜೆಪಿ ಮನೆ ಕಟ್ಟಲು ಹೊರಟಿದೆ. ಚಲುವರಾಯಸ್ವಾಮಿ ಅವರ ಜನಪ್ರಿಯತೆ ಸಹಿಸದೆ ಬಿಜೆಪಿ ಹಾಗೂ JDS ನಾಯಕರು ಜನರ ಬದುಕನ್ನು ಕಟ್ಟಲು ಹೊರಟ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಜಾತಿ ಭೇದ ಪಕ್ಷ ಭೇದವಿಲ್ಲದೆ ಅಭಿವೃದ್ಧಿ ಮಾಡುತ್ತಿರುವ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಕೋಮುವಾದದ ವಿಷ ಬೀಜ ಬಿತ್ತಿ ರಾಜಕೀಯ ಪ್ರಯೋಜನ ಪಡೆಯಲು ಹೊರಟ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಪ್ರಯತ್ನ ವಿಫಲವಾಗಿದೆ. ಇದು ಖಂಡಿತವಾಗಿಯೂ ಯಶ ಕಾಣದು ಎಂದು ಹೇಳಿದ್ದಾರೆ. ಕಾಂಗ್ರೆಸ್ನ ಜನಪರ ಯೋಜನೆ ಕಾಳಜಿ ಬಗ್ಗೆ ಜನರು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದಾರೆ. ಕೋಮುವಾದಕ್ಕೆ ನಮ್ಮ ಜನ ಸೊಪ್ಪು ಹಾಕುವುದಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಸಫಾಯಿ ಕರ್ಮಚಾರಿಗಳ ಸಮಾವೇಶಕ್ಕೆ ಮಂಡ್ಯದಿಂದ ಕಾರ್ಯಕರ್ತರು ಬಸ್ಸುಗಳಲ್ಲಿ ತೆರಳಿದರು. ಮಂಡ್ಯದಲ್ಲಿ ಅಂಬೇಡ್ಕರ್ ಹಾಗೂ ಬಸವಣ್ಣವರ ಪ್ರತಿಮೆ ಇರುವ ರಥಕ್ಕೆ ಅಂಬೇಡ್ಕರ್ ಮತ್ತು ಬಸವಣ್ಣವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆ ನಡೆಸಿ ತರುವಾಯ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ಆಯೋಗ ನಡೆಸುತ್ತಿರುವ ಸ್ಟ್ರಾವೆಂಜರ್ಗಳಿಗೆ OTCA ಮೂಲಕ ಸಹಾಯಧನ ವಿತರಣೆ ಹಾಗೂ ಪುನರ್ವಸತಿ ಸಮಾವೇಶಕ್ಕೆ ಮಂಡ್ಯದಿಂದ ತೆರಳಿದರು. ಈ ಸಂದರ್ಭದಲ್ಲಿ ತಾಳಶಾಸನ ಮೋಹನ್ ಮಾತನಾಡಿ, ಸೌಲಭ್ಯ ಪಡೆಯಲು ಮಂಡ್ಯ ಜಿಲ್ಲೆಯಿಂದ ಸಂಘಟಿತರಾಗಬೇಕಾಗಿದೆ. ಸಂಘಟಿತರಾಗದೆ ಸೌಲಭ್ಯಗಳು ಸಿಗುವುದಿಲ್ಲ ಎನ್ನುವುದು ಅರಿವಾಗಿದೆ. ಹಾಗಾಗಿ ಸೌಲಭ್ಯ ಪಡೆಯಲು ಜಾಗೃತಿ ಆಗಬೇಕು ಎಂದರು. ರಾಜ್ಯ ಸರ್ಕಾರ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇನ್ನು ಮುಂದೆ ಒಗ್ಗಟ್ಟಿನಿಂದ ಸಂಘಟಿತರಾಗಿ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದರು. ಎಲ್ಲಿ ತನಕ ನಾವು ಸಂಘಟಿತರಾಗೋದಿಲ್ವೋ ಅಲ್ಲಿ ತನಕ ನಮ್ಗೆ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಮನವರಿಕೆಯಾಗಿದೆ. ಆ ಕಾರಣಕ್ಕೆ ಇವತ್ತು ನೀವೆಲ್ಲ ಸಂಘಟಿತರಾಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ನಂಜುಣ್ಣ ಮೌರ್ಯ ಅವರು ನಿಮ್ಮೆಲ್ಲರನ್ನೂ ಕೂಡ ಒಗ್ಗೂಡಿಸಿ ನಿಮ್ಮೇಲೆ ಆಗ್ತಕ್ಕಂಥ ಏನು ಶೋಷಣೆ ಇತ್ತು, ನೀವೇನು ಒಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ರಿ, ಅವೆಲ್ಲವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತರಾಗಬೇಕು ಅಂತೇಳಿ ಇವತ್ತೇನು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಇದ್ರು, ನಿಮ್ಮ ಯಾರನ್ನೂ ಕೂಡ ಟಚ್ ಮಾಡಿರಲಿಲ್ಲ, ನಿಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿರಲಿಲ್ಲ. ಇವತ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು, ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಒಂದು ಕಾರ್ಯಕ್ರಮನ ಹಾಕೊಂಡು ಕೆಲವು ಯೋಜನೆಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ವಸಂತ ನಗರದಲ್ಲಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹೋಗ್ತಾ ಇದ್ದೀರಾ, ನೀವು ಎಲ್ಲಿ ತನಕ ಸಂಘಟಿತರಾಗೋದಿಲ್ವೋ ಅಲ್ಲಿ ತನಕ ನೀವು ಅವಕಾಶಗಳಿಂದ ವಂಚಿತರಾಗ್ತಾನೆ ಇರ್ತೀರಾ. ಇನ್ನು ಮುಂದೆ ಈಗ ಹೇಗೆ ನೀವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀರೋ ಅದೇ ರೀತಿಯಲ್ಲಿ ಇನ್ನೂ ತುಂಬ ಅವಕಾಶಗಳನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕಾಗುತ್ತೆ, ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಆ ಯೋಜನೆಗಳು ನಿಮಗೆ ದಕ್ಕಬೇಕು ಅಂತಂದರೆ ನೀವು ಸಂಘಟಿತರಾಗಿ ಹೋರಾಟವನ್ನು ಮಾಡಿದ್ರ ಮುಖಾಂತರ ಮಾತ್ರ ಅದು ಸಾಧ್ಯ ಆಗುತ್ತೆ. ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ನಂಜುಂಡ ಮೌರ್ಯ ಮಾತನಾಡಿ, ಊರಿನ ಹೊರಗಿದ್ದ ಜನ ಮನ ಉರುವವರನ್ನು ಗುರುತಿಸಿ ರಾಜ್ಯ ಸರ್ಕಾರ ಅವರಿಗೆ ಪುನರ್ವಸತಿ ಒದಗಿಸಲು ಈ ಸಮಾವೇಶ ನಡೆಸುತ್ತಿದೆ. ಮಂಡ್ಯದಿಂದ 4 ಬಸ್ಗಳಲ್ಲಿ ಸಮಾವೇಶಕ್ಕೆ ತೆರಳುತ್ತಿದ್ದೇವೆ ಅಂತ ಹೇಳಿದರು. ಏನಾದರೂ ನಮ್ಮನ್ನು ಆಳುವಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಶೋಷಿತ ವರ್ಗಗಳಿಗೆ ತಲಾ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಅವರ ಸಂವಿಧಾನದೊಳಗಡೆ ಆಗಿದ್ದರೂ ಕೂಡ ಇದುವರೆಗೂ ಕೂಡ ಎಲ್ಲ ಒಂದು ಕಡೆ ವಂಚನೆಗಳಿಗೆ ಒಳಪಡ್ತಾನೆ ಬರ್ತಾ ಇದ್ದೀವಿ. 75 ವರ್ಷ ಆಯ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಇವತ್ತು ಕೂಡ ನನ್ನ ಜನ ಇವತ್ತು ಭಾಳ ಕೀಳಾಗಿ ಹೀನಾಯವಾದಂಥ ಸ್ಥಿತಿ ಒಳಗಡೆ ಇವತ್ತು ಕೂಡ ಬದುಕ್ತಿದ್ದಾರೆ. ಆದ್ದರಿಂದ ಇನ್ನು ಮುಂದಾದ್ರೂ ಏನು ನಾವು ಮಾತು ಕೊಟ್ಟಂತೆ ನಡ್ಕೊಳ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಏನು ಮದ್ದೂರು ತಾಲೂಕಿನ ಅಗರಲಿಂಗನದೊಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡಕ್ಕೆ ಶಾಸಕ ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮದ್ದೂರು ತಾಲೂಕಿನ ಅಗರಲಿಂಗನದೊಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡಕ್ಕೆ ಮದ್ದೂರು ಕ್ಷೇತ್ರದ ಶಾಸಕ ಉದಯ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು,
ಜಿಲ್ಲೆಯ ಕೆರಗೋಡಿನಲ್ಲಿ ನಡೆದ ಅನುಮದ್ವಜ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತನ್ನ ನಿರ್ಧಾರಕ್ಕೆ ಬದ್ಧವಿದೆ ಅಂತ ಅವರು ಹೇಳಿದರು. ಈ ವಿಷಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ನಾಯಕರು ವಿನಾಕಾರಣ ರಾಜಕೀಯ ಮಾಡುತ್ತಿದ್ದಾರೆ. ಸಾರ್ವಜನಿಕವಾಗಿ ಧ್ವಜಸ್ತಂಭದ ವಿಷಯದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದಿದ್ರೂ ಕೂಡ ಪರಿಸ್ಥಿತಿಯ ಲಾಭ ಪಡೆಯಲು ಹೀಗೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಜಾತ್ಯತೀತತೆ ಎನ್ನುತ್ತವರು ಈಗ ಕೇಸರಿ ಸಾರಕ್ಕೊಂಡು ಯುವಕರನ್ನ ದಿಕ್ಕು ತಪ್ಪಿಸಿಕೊಂಡು ಪಾದಯಾತ್ರೆ ನಡೆಸಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಹೆಸರು ಹೇಳದೆ ಪರೋಕ್ಷವಾಗಿ ಟೀಕಿಸಿದ ಅವರು, ನಿನ್ನೆ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪಕ್ಷಗಳನ್ನು ಅರಿದು ಹಾಕಿರುವ ಕಿಡಿಗೇಡಿಗಳ ಕೃತ್ಯ ನಾಚಿಕೆಗೇಡಿನ ಸಂಗತಿ ಅಂತ ಅವರು ಹೇಳಿದ್ದಾರೆ. ಪ್ರತಿಭಟನೆ ಮಾಡಿದ್ರು ನಾವು ಯಾಕೆ ಮಾಡ್ತಾ ಇದ್ದೀವಿ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತೇವೆ ಏನು ಪರಿವೇ ಇಲ್ಲದಿರುವಂಥವ್ರು ವಿರೋಧ ಪಕ್ಷದ ನಾಯಕರು ಬರ್ತಾರೆ, ಮಾಜಿ ಎರಡು ಸಾರಿ ಮುಖ್ಯಮಂತ್ರಿ ಆದರೂ ಬರ್ತಾರೆ, ಸಂವಿಧಾನ ಬಗ್ಗೆ ಅರಿವೆ ಇಲ್ಲದಿರುವಂಥವ್ರಿಗೆ ಏನು ನಾವು ಹೇಳಕ್ಕಾಗುತ್ತೆ? ರಾಷ್ಟ್ರಧ್ವಜ ಈಗ ರಾಷ್ಟ್ರಧ್ವಜ ಸರ್ಕಾರಿ ಜಾಗದಲ್ಲಿ ಆರಿಸ್ತಾರೆ. ನೀವು ನಿಮ್ಮದ ಪ್ರತ್ಯೇಕವಾಗಿ ಯಾವುದೋ ಧ್ವಜ ಆರಿಸ್ಕೋಬೇಕಂದ್ರೆ ನೀವು ನಿಮ್ಮ ಸ್ವಂತ ಜಾಗಗಳಲ್ಲಿ ಆರಿಸ್ಕೊಳ್ಳಿ, ಅದಕ್ಕೆ ಯಾರಿಗೂ ತಕರಾರು ಇಲ್ಲ. ಮತ್ತು ನೀವು ಹೋಗ್ಬಿಟ್ಟು ಒಬ್ಬ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಈ ಥರ ಮಾಡಿ ಈ ಕಿಡಿ ಒತ್ತಿಸೋದು, ಯುವಕರು ಹಾಳು ಮಾಡೋದು, ನಿನ್ನೆ ಎಲ್ಲ ಬೇಕಾದಷ್ಟು ದಾಂಧಲೆ ಮಾಡಿದ್ದಾರೆ ಚೆಕ್ ಬಸ್ಸಿಟ್ಟಲ್ಲೂ. ನಂತರ ತಾಲೂಕಿನ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಅವರು, ಅಗರಲಿಂಗನದೊಡ್ಡಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ 47 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 3 ಕೊಠಡಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಅಂತ ಹೇಳಿದರು. ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯಲ್ಲಿ ಕೃಷಿಕ ಲಯನ್ ಸಂಸ್ಥೆ ಹಾಗೂ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ನಡೆದ ನಾಡಿನ ಹೆಮ್ಮೆಯ ಕವಿ ಕೆಎಸ್ ನರಸಿಂಹಸ್ವಾಮಿಯವರ 110ನೇ ಜನ್ಮದಿನಾಚರಣೆ, ನಾವು ಭಾರತೀಯರು ಕೆಎಸ್ಎನ್ ಒಂದು ನೆನಪು ಗೀತ ಗಾಯನ ಕಾರ್ಯಕ್ರಮ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಕೃಷಿಕ ಲಯನ್ ಸಂಸ್ಥೆ ಹಾಗೂ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದೊಂದಿಗೆ ನಾಡಿನ ಹೆಮ್ಮೆಯ ಕವಿ ಕೆಎಸ್ ನರಸಿಂಹಸ್ವಾಮಿಯವರ 110ನೇ ಜನ್ಮದಿನಾಚರಣೆ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿಕ ಲಯನ್ ಸಂಸ್ಥೆಯ ಪೋಷಕರಾದ ಕೆಟಿ ಹನುಮಂತು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಕೆಎಸ್ನ ತಾವೆಂದು ದೊಡ್ಡ ಕವಿ ಎಂಬ ಬಿಗುಮಾನ ಹೊಂದಿರಲಿಲ್ಲ. ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಸಾವು ಕಂಡರೂ ಕಾವ್ಯ ಶ್ರೀಮಂತಿಕೆಯನ್ನು ಇಡೀ ಸಮುದಾಯಕ್ಕೆ ಉಣಬಡಿಸಿದ ಮಹಾನ್ ಕವಿ ಅಂತ ಬಣ್ಣಿಸಿದರು. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಅತಿ ಹೆಚ್ಚು ಮರುಮುದ್ರಣ ಕಂಡ ಮೈಸೂರು ಮಲ್ಲಿಗೆ ಕಾವ್ಯ ಸಂಕಲನ ಯುವಕರಿಗೆ ದಾರದೀಪವಾಗಿದೆ ಅಂತ ಹೇಳಿದರು. ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಒಂದು ಸರಳ ಬದುಕು ನಡೆಸಿದವರು, 1.5 ಚದರ ಅಡಿಯಲ್ಲಿ ತಮ್ಮ ದಾಂಪತ್ಯ ಜೀವನ ನಡೆಸಿದ ದೊಡ್ಡ ಕವಿ ಅಂತ ಹೇಳಿದವರು, ನಾನು ಪ್ರೇಮ ಕವಿಯಲ್ಲ ದಾಂಪತ್ಯ ಕವಿ ಎಂದು ಹೃದಯದಿಂದ ಹೇಳಿದ್ದಾರೆ ಅಂತ ಹೇಳಿದರು. ನರಸಿಂಹಸ್ವಾಮಿಯವರ ಕವಿತೆಗಳನ್ನು ಕೇಳಿದರೆ ಜೀವನದ ಉತ್ಸಾಹ ಬರುತ್ತದೆ. ಅವರು ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಕವಿಯಾಗಿದ್ದರು ಅಂತ ಅವರು ಹೇಳಿದರು. ಕೆ ಎಸ್ ಎನ್ ನರಸಿಂಹಸ್ವಾಮಿಯವರು ಒಂದು ಸರಳ ಬದುಕನ್ನು ನಡೆಸಿದಂಥವರು. ಸುಮಾರು 1.5 ಚದರ ಮನೆಯಲ್ಲಿ ಸುಮಾರು 17 ವರ್ಷಗಳ ಕಾಲ ಅವರು ತಮ್ಮ ದಾಂಪತ್ಯ ಜೀವನವನ್ನು ನಡೆಸಿದ್ದಾರೆ. ಇನ್ನೊಂಚೂರು ಮಾತು ಅವರ ಸರಳತೆ 1.5 ಚದರ ಮನೆಯಲ್ಲಿ ನಮಗೆ ಗೊತ್ತಿದೆ. ಅಂಥ ದೊಡ್ಡ ಕವಿ 1.5 ಚದರ ಮನೆಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅವರು ಎಂಥ ಸರಳ ಜೀವಿ ಅಂತಕ್ಕಂಥದ್ದು ನಮಗೆಲ್ಲ ಕಂಡು ಮುಂದೆ ಬರುತ್ತೆ. ಅವರ ಊರು ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಮಂಡ್ಯ ಜಿಲ್ಲೆಯ ಕೆರೆಕಟ್ಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದವರು. ಅವರು ಬಾಲ್ಯದಿಂದಲೇ ಭಾಳ ಬಡತನದ ಕುಟುಂಬದಲ್ಲಿ ಬೆಳೆದಂಥವರು. ಅವರ ತಂದೆ ಮಕ್ಕಳನ್ನು ಒಂದು ಸಾಕಲಿಕ್ಕೆ ಮತ್ತು ಸಂಸಾರವನ್ನು ನಿರ್ವಹಣೆ ಮಾಡಲಿಕ್ಕೆ ಕಿಕ್ಕೇರಿಯಲ್ಲಿ ಸಾಧ್ಯವಾಗದೇ ಇದ್ದಾಗ ಮೈಸೂರಿಗೆ ಬಂದು ವಾಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷರಾದ ಡೇವಿಡ್, ಇನ್ನರ್ ವೀಲ್ ಕ್ಲಬ್ ಶಾಂತಾ ಮಂಜುನಾಥ್, ವಕೀಲರಾದ ಪ್ರಣೀತಾ, ಶಿಕ್ಷಕಿ ಸಿಂಚನ, ಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಫೆಬ್ರವರಿ 1 ರಿಂದ ಫೆಬ್ರವರಿ 10 ರವರೆಗೆ ಸದಸ್ಯತ್ವ ಅಭಿಯಾನ ನಡೆಯಲಿದೆ ಎಂದು ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಪ್ರಧಾನ ಕಾರ್ಯದರ್ಶಿ ಹಾಡ್ಯ ರಮೇಶ್ ರಾಜು ತಿಳಿಸಿದರು. ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆರ್ಡಿಆರ್ ರಮೇಶ್ ರಾಜರವರು, ಕಳೆದ ವರ್ಷ ಸದಸ್ಯತ್ವ ಕಡಿಮೆಯಾಗಿದ್ದು ಮಂಡ್ಯ ಜಿಲ್ಲೆಯಿಂದ 10,000 ಹಾಗೂ ರಾಜ್ಯದಿಂದ 1 ಲಕ್ಷ ಸದಸ್ಯತ್ವ ನೋಂದಣಿಯಾಗಿತ್ತು ಎಂದರು. ಈ ಬಾರಿ ಮಂಡ್ಯ ಜಿಲ್ಲೆಯಿಂದ 50,000, ರಾಜ್ಯದಲ್ಲಿ 5 ಲಕ್ಷ ಸದಸ್ಯತ್ವವನ್ನು ನೋಂದಣಿ ಮಾಡುವ ಗುರಿ ಹೊಂದಿದ್ದು, ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 50 ಸದಸ್ಯತ್ವವನ್ನು ಒಳಗೊಂಡು 250ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸದಸ್ಯತ್ವ ನೋಂದಣಿ ಮಾಡಿಸಲಾಗುವುದು ಎಂದರು. ಭಾರತೀಯ ಕಿಸಾನ್ ಸಂಘ ರಾಜಕೀಯ ರೈತ ಸಂಘವಾಗಿದ್ದು ದೇಶಾದ್ಯಂತ ವ್ಯಾಪಿಸಿದೆ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಸಂಘಟನೆ ರೀತಿಯಲ್ಲಿ ರೈತರನ್ನು ಒಗ್ಗೂಡಿಸುತ್ತಾ ಅನೇಕ ರಚನಾತ್ಮಕ ಆಂದೋಲನಾತ್ಮಕ ಕಾರ್ಯಚಟುವಟಿಕೆಗಳನ್ನು ದೇಶದ ಎಲ್ಲ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸಮಿತಿಗಳನ್ನು ರಚಿಸಿ ರೈತರನ್ನು ಸಂಘಟಿಸುತ್ತಿದೆ ಅಂತ ಹೇಳಿದರು. ಕಳೆದ ವರ್ಷ ಕರೋನಾ ಇದ್ದುದರಿಂದ ತುಂಬ ಕಮ್ಮಿ ಆಗಿತ್ತು ಸದಸ್ಯತ್ವ ನಮ್ಮದು, ಅಂದರೆ ನಮ್ಮ ಜಿಲ್ಲೆಯಲ್ಲಿ 10,000 ಆಗಿತ್ತು.
ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಒಟ್ಟು 1 ಲಕ್ಷ ಆಗಿತ್ತು ಅಂದ್ರೆ ದಕ್ಷಿಣ ಪ್ರಾಂತದಿಂದ 60,000 ಉತ್ತರ ಪ್ರಾಂತದಿಂದ 40,000 1 ಲಕ್ಷ ಆಗಿತ್ತು ಅದೇ ರೀತಿ ಇಡೀ ದೇಶದಲ್ಲಿ 60 ಲಕ್ಷ ಸದಸ್ಯತ್ವ ಆಗಿತ್ತು ಈ ವರ್ಷ ಇಡೀ ದೇಶದಲ್ಲಿ 1 ಕೋಟಿ ಸದಸ್ಯತ್ವ 1 ಲಕ್ಷ ಗ್ರಾಮ ಸಮಿತಿಯ ಗುರಿಯನ್ನು ಹೊಂದಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ 50,000 ಸದಸ್ಯತ್ವವನ್ನು ಮಾಡ್ಲಿಕ್ಕೆ ನಾವು ಹೊರಟಿದ್ದೀವಿ ನಾವು ಸದಸ್ಯತ್ವ ಅಂತಂದ್ರೆ ಒಂದು ಸರಿ ಒಬ್ಬ ಮನುಷ್ಯ ಸದಸ್ಯನಾದ್ರೆ 3 ವರ್ಷ ಅದು ರನ್ನಿಂಗ್ ಅಲ್ಲಿ ಇರುತ್ತೆ ಅದು 3 ವರ್ಷದ ನಂತರ ಪುನಃ ಸದಸ್ಯತ್ವ ಅಭಿಯಾನ ಬರುತ್ತೆ 2027 ವರೆಗೆ ಇದು ರನ್ನಿಂಗ್ ಅಲ್ಲಿ ಇರುತ್ತೆ ಇದು ಭಾರತೀಯ ಕಿಸಾನ್ ಸಂಘ ಒಂದು ರಚನಾತ್ಮಕ ಸಂಘಟನಾತ್ಮಕ ಮತ್ತೆ ಆಂದೋಲನಾತ್ಮಕವಾಗಿ ಕೆಲಸ ಮಾಡ್ತಾ ಇರತಕ್ಕಂತ ಒಂದು ಸಂಘಟನೆ ಇದು ಅಂದ್ರೆ ಒಂದು ಗ್ರಾಮದಲ್ಲಿ 50 ಜನ ಸದಸ್ಯರನ್ನು ಒಳಗೊಂಡಂತೆ 7 ಜನರ ಸಮಿತಿಯನ್ನ 7 ಜನ ಸದಸ್ಯರ ಸಮಿತಿಯನ್ನ ಒಂದು ಮಾಡ್ತೇವೆ ನಾವು ಅದು ಒಂದು ಗ್ರಾಮ ಸಮಿತಿ ಪರಿಪೂರ್ಣ ಆಯಿತು ಅಂತ ಹೇಳಿ ಈ ನಿಟ್ಟಿನಲ್ಲಿ ಇಡಿ ನಮ್ಮ ಜಿಲ್ಲೆನಲ್ಲಿ 200 ಕ್ಕೂ ಹೆಚ್ಚು ಗ್ರಾಮ ಸಮಿತಿಗಳನ್ನು ಈ ಸರ್ ನಾವು ಮಾಡ್ತೀವಿ ನಾವು ಕಳೆದ ವರ್ಷ 100 ಗ್ರಾಮ ಸಮಿತಿ ಇತ್ತು ಅದನ್ನ 1 to 2 ಅಂದ್ರೆ 200 ಗ್ರಾಮ ಸಮಿತಿಯನ್ನ ನಾವು ಮಾಡ್ತೀವಿ ನಾವು ಗೋಷ್ಠಿಯಲ್ಲಿ ಬಿಪಿ ಅಪ್ಪಾಜಿ ಪುಟ್ಟಮ್ಮ ದುರ್ಗೇಶ್ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕು ಹಲಗೂರು ಸಮೀಪದ ಎತ್ತಂಬಡಿ ಗ್ರಾಮದ ಪ್ರಮುಖ ವೃತ್ತದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಬಾಗಿಲು ಮುರಿದ ಕಳ್ಳರು ಹುಂಡಿಯಲ್ಲಿದ್ದ ಹಣವನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ ದೇವಾಲಯಗಳ ಕೂಗಳದ ದೂರದಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಂಪ್ಯೂಟರ್ ಮಾನಿಟರ್ ಸಿಪಿಯು ಮತ್ತು ಲ್ಯಾಪ್ಟಾಪ್ಗಳನ್ನು ಕಳ್ಳತನ ಮಾಡಿದ್ದಾರೆ ಸಿಬ್ಬಂದಿ ಕಚೇರಿಯಲ್ಲಿ ಕಳ್ಳತನ ಆಗಿರುವುದನ್ನು ಗಮನಿಸಿದಾಗ ಬೀರುವಿನಲ್ಲಿ ಇಟ್ಟಿದ್ದ ಚೆಕ್ಬುಕ್ ಮತ್ತು ಪಾಸ್ಬುಕ್ಗಳು ಇಲ್ಲದಿರುವುದು ಗಮನಕ್ಕೆ ಬಂದಿದೆ ವಿಷಯ ತಿಳಿದ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸಿಬ್ಬಂದಿ ಮತ್ತು ಗ್ರಾಮಸ್ಥರಿಂದ ಘಟನೆ ಕುರಿತು ಮಾಹಿತಿ ಪಡೆದುಕೊಂಡರು ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಕಳ್ಳರನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಯಿತು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಪರಿಶೀಲಿಸಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲೋಕೇಶ್ ಈ ಬಗ್ಗೆ ವಿವರಣೆ ನೀಡಿದ್ದಾರೆ ನೋಡಿದಾಗ ಕಚೇರಿ ಬಾಗಿಲು ಓಪನ್ ಆಗಿತ್ತು ಒಳಗಡೆ ಎಲ್ಲ ನೋಡಿದಾಗ ಎಲ್ಲ ಬೀರುಗಳು ಬಾಗಿಲು ತೆಗೆದಿದ್ದು ಕಾರ್ಯದರ್ಶಿ ಟೇಬಲ್ ಮೇಲಿದ್ದಂಥ ಸಿಸ್ಟಮು ಕಳ್ಳತನ ಆಗಿತ್ತು ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಬಂದು ಇಮ್ಮುದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಗೋಲ್ಕ ಹೊಡೆದವ್ರೆ ಹಾಗೂ ಆರೋಪ ಪ್ಲಾಂಟ್ ಬೀಗ ಹೊಡೆದವ್ರೆ ಅಂತ ತಿಳಿಸಿರುತ್ತಾರೆ ಚೆಕ್ಬುಕ್ ಪಾಸ್ಬುಕ್ಗಳು ಬೀರು ಬಾಗಿಲದ ನೋಡೋದಂಥ ಮೇಲೆ ಕಾರ್ಯದರ್ಶಿ ಟೇಬಲ್ ಮೇಲಿದ್ದಂಥ ಸಿಸ್ಟಮ್ ಜೊತೆಗೆ ಕಂಪ್ಯೂಟರ್ ಆಪರೇಟರ್ ರೂಮಲ್ಲಿದ್ದಂಥ ಬೀರಿನಲ್ಲಿದ್ದಂಥ ಲ್ಯಾಪ್ಟಾಪ್ ಹಾಗೂ ಪಿ ಡಿ ಒ ಕಚೇರಿ ಇದ್ದಂಥ ಬೀರು ಈ ಸಂಬಂಧ ಹಲಗೂರು ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಸೌಹಾರ್ದ ಮತ್ತು ಶಾಂತಿಯನ್ನು ಕದಡುತ್ತಿರುವ ಶಕ್ತಿಗಳ ವಿರುದ್ಧ ಫೆಬ್ರವರಿ 7 ರಂದು ಮಂಡ್ಯ ಬಂದ್ ಆಚರಿಸಲಾಗುವುದು ಎಂದು ಸಮಾನ ಮನಸ್ಕ ವೇದಿಕೆಯ ಎಂಬಿ ನಾಗಣ್ಣಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗಣ್ಣಗೌಡ ಅವರು ಒಂದು ವಾರದಿಂದ ಮಂಡ್ಯದಲ್ಲಿ ಶಾಂತಿ ಕದಡುವ ಕೆಲಸ ನಡೆಯುತ್ತಿದೆ ಹನುಮಧ್ವಜ ಭಗವದ್ವಜನ ಮುಂದೆ ಮಾಡಿ ಶಾಂತಿಗೆ ಭಂಗ ತರುವ ಕೆಲಸಗಳು ಆಗುತ್ತಿವೆ ಅಂತ ಖಂಡಿಸಿದರು ರಸ್ತೆಗಳಲ್ಲಿ ಕಲ್ಲು ತೂರಾಟ ನಡೆಸಿ ಫ್ಲೆಕ್ಸ್ಗಳನ್ನು ಹರಿದು ಪ್ರಚೋದನೆ ಮಾಡುತ್ತಿರುವುದು ಖಂಡನೀಯ ಅಂತ ಹೇಳಿದರು ಅನುಮತಿ ಪಡೆಯದೆ ಡಿಜಿ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ ಅವರು ಶಾಂತಿ ಸಂವಾದ ಕಾಪಾಡುವ ಹಿನ್ನೆಲೆಯಲ್ಲಿ ಬಂದ್ ನಡೆಸಲಾಗುತ್ತಿದ್ದು ವ್ಯಾಪಾರಿಗಳು ವರ್ತಕರು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು ಇಡೀ ಜಿಲ್ಲೆಯ ಶಾಂತಿಯನ್ನು ಕದಡತಕ್ಕಂಥದ್ದು ಮತ್ತು ಸೌಹಾರ್ದತೆಯನ್ನು ಕದಡತಕ್ಕಂಥ ಕೆಲಸ ನಡೀತಾ ಇದೆ ಇದನ್ನು ನಾವು ಸಮಾನ ಮನಸ್ಕ ವೇದಿಕೆಯಿಂದ ಮೊದಲು ಖಂಡಿಸ್ತೀವಿ ಯಾಕಂದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಜಾಪ್ರಭುತ್ವ ಮಾರ್ಗಗಳಿದ್ದಾವೆ ರಸ್ತೆಗಳಲ್ಲಿ ಪುಂಡಾಟಿಕೆ ಮಾಡಿ ಫ್ಲೆಕ್ಸ್ಗಳು ಹರ್ಕೊಂಡು ಕಲ್ಲು ತೂರಿ ಹಾಸ್ಟೆಲ್ಗಳಿಗೆ ಕಲ್ಲು ತೂರ್ಕೊಂಡು ಆ ಮೂಲಕ ನಾವು ನ್ಯಾಯವನ್ನು ಪಡಿತೀವಿ ಅಂತಕ್ಕಂಥ ಒಂದು ಈ ಧೋರಣೆ ಏನಿದೆಯೋ ಇದು ಜಿಲ್ಲೆಯನ್ನು ಜನರನ್ನು ಪ್ರಚೋದಿಸ್ತಕ್ಕಂಥದ್ದು ಮತ್ತು ಜಿಲ್ಲೆಯ ಒಂದು ಇದುವರೆಗೆ ಇರ್ತಕ್ಕಂಥ ಒಂದು ಸಾಮಾಜಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕದಡ್ತಕ್ಕಂಥ ಕೆಲಸ ನಾವು ಇದನ್ನು ಖಂಡಿಸ್ತೀವಿ ಮೊದಲಿಗೆ ಮತ್ತು ಎರಡನೇದಾಗಿ ಜಿಲ್ಲಾಡಳಿತ ಕೂಡ ಈ ವಿಚಾರದಲ್ಲಿ ಹೆಚ್ಚು ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿತ್ತು ಯಾಕಂತಂದರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಒಂದು ಪ್ರತಿಭಟನೆ ನಡೀಬೇಕು ಅಂತ ಹೇಳಿದ್ರೆ ಒಂದು ಮೈಕ್ ಪರ್ಮಿಷನ್ ತಗೊಳ್ಬೇಕು ಮೈಕ್ ಪರ್ಮಿಷನ್ ತಗೊಳ್ಳಿಲ್ಲ ಅಂದರೆ ಕೇಸ್ ಮಾಡ್ತಾರೆ ವಕೀಲ ಚೀರ್ನಳ್ಳಿ ಲಕ್ಷ್ಮಣ್ ಮಾತನಾಡಿ ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟು ಸರ್ಕಾರಕ್ಕೆ ಚೆಕ್ಮೇಟ್ ನೀಡಬಹುದಿತ್ತು ಮೈಸೂರು ಕಾವೇರಿ ನೀರಿನ ವಿಚಾರದ ಬಗ್ಗೆ ಹೋರಾಟ ಮಾಡಬೇಕಿತ್ತು ಆದರೆ ಮಂಗಳೂರಿನಂತೆ ಆಳೆ ವಿಚಾರ ಮುಂದಿಟ್ಟು ಈ ರೀತಿ ಮಾಡುತ್ತಿರುವುದು ನಾಚಿಕೆ ಗೀಡಿನ ವಿಚಾರ ಅಂತ ಹೇಳಿದರು ಹಬ್ಬ ಹರಿದಿನವನ್ನು ಮನೆಯಲ್ಲಿ ಮಾಡುತ್ತೇವೆ ಆದರೆ ಸರ್ಕಾರಿ ಜಾಗದಲ್ಲಿ ಧ್ವಜ ಹಾರಿಸಿದ್ದಾರೆ ಬೇರೆಯವರು ಸಹ ಧ್ವಜ ಹಾರಿಸಲು ಮುಂದಾದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತದೆ ಈ ವಿಚಾರದಲ್ಲಿ ಜಿಲ್ಲಾಡಳಿತ ಎಡವಿದೆ ಅಂತ ಹೇಳಿದರು ನಿಜವಾದ ಜ್ವಲಂತ ಸಮಸ್ಯೆಗಳು ಯಾವುದು ಅದನ್ನಿಟ್ಟು ಆಡಳಿತ ಪಕ್ಷಕ್ಕೆ ಒಂದು ಚೆಕ್ಮೇಟ್ ಕೊಡಬೇಕಿತ್ತು ಆ ವಿಚಾರದಲ್ಲಿ ಜನರ ಪರವಾಗಿ ನಿಂತು ಈ ಥರದ್ದು ಬರ ಪೀಡಿತ ಪ್ರದೇಶ ಆಗಿರೋಂಥದ್ದಕ್ಕೆ ಪರಿಹಾರದ ವಿಚಾರ ಆಗಿರ್ಬೋದು ಮೈ ಶುಗರ್ನಲ್ಲಿರೋಂಥ ಕಬ್ಬು ವಿಚಾರವಾಗಿ ಬೆಲೆ ಹೆಚ್ಚಳ ವಿಚಾರ ಆಗಿರ್ಬೋದು ಬೆಲ್ಲದ್ದು ಪ್ರಾಡಕ್ಟ್ ವಿಚಾರ ಆಗಿರ್ಬೋದು ನಿರುದ್ಯೋಗ ಈ ವಿಚಾರವಾಗಿ ಹೆಚ್ಚು ಚರ್ಚೆ ಆಗಬೇಕಿತ್ತು ವಿರೋಧ ಪಕ್ಷಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು ಆದರೆ ಬದಲಿಗೆ ಜನರ ಭಾವನಾತ್ಮಕ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಸೊ ಹಳೆಯ ತಂತ್ರವನ್ನೇ ಬೇರೆ ಬೇರೆ ಮಂಗಳೂರು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದಂಥ ವಿಚಾರಗಳನ್ನೇ
ಮಂಡ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಿರುವಂಥದ್ದು ನಿಜವಾಗ್ಲೂ ನಾಚಿಕೆಗೇಡು. ಅದೇ ರೀತಿ ಏನು ಕೆರಗೋಡು ವಿಚಾರ ಏನಿದೆ, ಕೆರಗೋಡು ವಿಚಾರದಲ್ಲಿ ಒಂದು ಜಿಲ್ಲಾಡಳಿತ ಇನ್ನೂ ಸೂಕ್ಷ್ಮವಾಗಿ ಅದನ್ನು ಪರಿಹರಿಸಬೇಕಿತ್ತು, ಬಗೆಹರಿಸಬೇಕಿತ್ತು. ಅದೊಂದು ಸರ್ಕಾರದ ಜಾಗದಲ್ಲಿರೋಂಥ ಧ್ವಜ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದೆ, ಕಂಡೀಷನ್ನು ಹಾಕಿದೆ, ಅದನ್ನು ಪಾಲನೆ ಮಾಡಬೇಕಿತ್ತು. ಗೋಷ್ಠಿಯಲ್ಲಿ ಶಿವಕುಮಾರಿ, ಸಿದ್ದರಾಜು, ತಗಲ್ಲಿ ಬಸವರಾಜು, ಬೊಮ್ಮೇಗೌಡ ಸೇರಿದಂತೆ ಇನ್ನಿತರರಿದ್ದರು. ಮದ್ದೂರು ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಚೇರಿ ಆವರಣದಲ್ಲಿ ಭೀಮ ಸಮಾವೇಶ ಯಶಸ್ವಿಯಾಗಿ ನೆರವೇರಿತು. ಮದ್ದೂರು ಪಟ್ಟಣದ ಬಿಜೆಪಿ ಕಚೇರಿ ಆವರಣದಲ್ಲಿ ನಡೆದ ಭೀಮ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವರಾದ ಮಹೇಶ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೋಲಿಗೆ ಕಾರಣಕರ್ತರಾದವರು ಕಾಂಗ್ರೆಸ್ ಪಕ್ಷದವರು, 121 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದವರು ಕಾಂಗ್ರೆಸ್ ಪಕ್ಷದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪದ್ಮಭೂಷಣ ನೀಡಿದವರು ಬಿಜೆಪಿ ಪಕ್ಷದವರು, ಅವರನ್ನು ಗುರುತಿಸಿ ಬೆಳಕಿಗೆ ತಂದವರು ಬಿಜೆಪಿ ಅಂತ ಹೇಳಿದರು. ಇದನ್ನು ಗಮನಿಸದೇ ಇರುವವರು, ನಮ್ಮ ದಲಿತರು ಭೂ ಸುಧಾರಣೆ ಕಾಯ್ದೆ ಮಾಡಿ ಜಮೀನು ಉಳಿಸಿದರು, ಇಂದಿರಾಗಾಂಧಿ ಎಂದು ತಿಳಿದುಕೊಂಡಿದ್ದೀರಿ, ಎಲ್ಲ ಕಾಯ್ದೆಯನ್ನು ಜಾರಿಗೆ ತಂದವರು ಬಸವಲಿಂಗಪ್ಪ ಅವರು, ದೇವರಾಜ್ ಅರಸು ಅವರು, ಆದರೆ ಇಂದಿರಾಗಾಂಧಿ ಅವರನ್ನು ನಂಬಿ ಮೋಸ ಹೋಗುತ್ತಿದ್ದೀರಿ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಇಲ್ಲದ ಗ್ಯಾರಂಟಿಗಳು, ವಾರಂಟಿ ಅಂದ್ರೆ ಗೊತ್ತಲ್ಲ. ನೀವು ಒಂದು ಮೊಬೈಲ್ ಫೋನ್ ತಗೋತೀರಿ, ಒಂದು ವರ್ಷ ಅದಕ್ಕೆ ವಾರಂಟಿ ಇರ್ತದೆ, ಅಂದ್ರೆ ಒಂದು ವರ್ಷದವರೆಗೆ ಏನಾದರೂ ಹೆಚ್ಚು ಕಡಿಮೆ ಅಂದ್ರೆ ಅದನ್ನ ರಿಪ್ಲೇಸ್ ಮಾಡ್ತಾರೆ, ಕಂಪನಿಗಳು ವಾರಂಟಿ ಕೊಡ್ತಾರೆ. ಸಿದ್ದರಾಮಯ್ಯ ಅವರ 5 ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ, ಅಂತ ಗ್ಯಾರಂಟಿಗಳನ್ನು ನಂಬಿಕೊಂಡು ಎಲ್ಲ ಗೋಚರಗಳ ನಡುವೆ ಚುನಾವಣೆ ನಡೆಯಿತು. ಕಾಂಗ್ರೆಸ್ನವರು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಪ್ರಮಾಣದ ಸೀಟ್ಗಳನ್ನು ಗೆದ್ದು, 135 ಸೀಟ್ಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡಿ ಮುಂದೋಗ್ತಾ ಇದ್ದಾರೆ. ಸರ್ಕಾರ ರಚನೆ ಮಾಡಿದ್ರೆ ಏನೇನು ಅನಾಹುತಗಳಾಗಿದೆ ಅದನ್ನ ಗೊಂದಲಮಯ ವಾತಾವರಣದಲ್ಲಿ ಈ ಎಸ್ಸಿ ಸಮುದಾಯದ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಒಳಗಡೆ ತೊಡಗಿಸಿಕೊಂಡಿರ್ತಕ್ಕಂಥ ಎಸ್ಸಿ ಸಮುದಾಯದ ಯುವಕರನ್ನ, ಮುಖಂಡರನ್ನ, ವಿದ್ಯಾವಂತರನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿ. ಈ ಸಂದರ್ಭದಲ್ಲಿ ಸಿಮೆಂಟ್ ಮಂಜು, ಇಂದ್ರೇಶ್, ಎಸ್ ಪಿ ಸ್ವಾಮಿ, ಅಶೋಕ್ ಜಯರಾಮ್, ಸಿದ್ದರಾಮಯ್ಯ, ಮುನಿರಾಜು, ಸತೀಶ್, ಸಿದ್ದು, ಶಿವದಾಸ್ ಸೇರಿದಂತೆ ಅನೇಕರಿದ್ದರು. ಮಳವಳ್ಳಿ ಪಟ್ಟಣದ ಶಾಂತಿ ಪದವಿ ಪೂರ್ವ ಕಾಲೇಜಿನ ಈ ವರ್ಷದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಕಾಲೇಜು ಆವರಣದಲ್ಲಿ ಜರುಗಿತು. ಮಳವಳ್ಳಿ ಪಟ್ಟಣದ ಶಾಂತಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರಾದ ಶಿವಪ್ಪ, ವಿದ್ಯಾರ್ಥಿಗಳು ಬೇರೆ ಆಕರ್ಷಣೆಗಳನ್ನು ಬದಿಗೊತ್ತಿ ಗುರಿಯತ್ತ ಗಮನರಿಸುವಂತೆ ಹೇಳಿದರು. ಬೆಂಗಳೂರಿನ ಶಾರದಾ ಪ್ರಥಮ ಕಾಲೇಜಿನ ಪ್ರಾಶುಂಭರಾದ ಡಾಕ್ಟರ್ ಅನುಷಯ್ಯ ಮಾತನಾಡಿ, ಪಿ ಯು ಸಿ ವಿದ್ಯಾರ್ಥಿ ಜೀವನದ ಬಹುಮುಖ್ಯವಾದ ಅಂಗವಾಗಿದ್ದು ತಮ್ಮಲ್ಲಿ ಅಡಗಿರುವ ಅದಮ್ಯ ಶಕ್ತಿಯನ್ನು ತಮ್ಮ ಸಾಧನೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದರು. ಬಂದರೆ ಅದು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ಮುಗಿಸಿದ್ದೀವಿ. ಇನ್ನು ವಿದ್ಯಾರ್ಥಿಗಳ ಜವಾಬ್ದಾರಿ ಹೆಚ್ಚಿನದಿರುತ್ತದೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಅಂತ ನಾವು ನಮ್ಮ ಗುರಿಯನ್ನ ಹೊಂದಿರಬೇಕು. ಆ ಸಾಧನೆಯ ವಿಚಾರಕ್ಕೆ ಹೋದಾಗ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ನಾನು ಮುಂದೆ ಏನಾಗಬೇಕು ಅನ್ನೋದನ್ನ ಇವತ್ತೇ ನಿರ್ಧಾರ ಮಾಡಿರ್ಬೇಕು, ಎಸ್ ಎಲ್ ಸಿ ಅಲ್ಲಿ ಇದ್ದಾಗ ನಿರ್ಧಾರ ಮಾಡಿರ್ಬೇಕು. ಹಾಗಾಗಿ ನೀವು ಸರಿಯಾದ ಗುರಿಯನ್ನ ಇಟ್ಕೋಬೇಕು. ಉಪನ್ಯಾಸಕಿ ರತ್ನಮ್ಮ ಕ್ರೀಡಾ ವರದಿಯನ್ನು ಮಂಡಿಸಿದರೆ ದೈಹಿಕ ಶಿಕ್ಷಣ ಉಪನ್ಯಾಸಕ ಮಂಜು ಅವರು ಕ್ರೀಡಾ ವರದಿಯನ್ನು ಮಂಡಿಸಿದರು. ವೇದಿಕೆಯಲ್ಲಿ ಕೆಂಪಯ್ಯ, ಪುಟ್ಟರಾಜು, ರಮೇಶ್, ವೇದಮೂರ್ತಿ, ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು. ಇದೇ ವೇಳೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಗಣ್ಯರು ವಿತರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಆಟೋ ಚಾಲಕರ ಪ್ರತಿಭಟನೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಆಫೆ ಆಟೋಗಳಿಗೆ ಪರ್ಮಿಟ್ ನೀಡದಂತೆ ಆಗ್ರಹ. ಮುಂದುವರೆದ ಕಾವೇರಿ ಹೋರಾಟ, ಪ್ರಾಧಿಕಾರ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ, ಮತ್ತೆ ಟಿಕೆಟ್ ಕೇಳಲು ಸುಮಾಲತಾಗೆ ನಾಚಿಕೆ ಆಗಬೇಕು ಎಂದ ನಗರಸಭೆ ಮಾಜಿ ಅಧ್ಯಕ್ಷೆ ಅಂಬುಜಮ್ಮ. ನಾಗಮಂಗಲದಲ್ಲಿ ಲೋಕಾಯುಕ್ತರ ದಾಳಿ, ಕಾಂಗ್ರೆಸ್ ಮುಖಂಡ ಎಚ್ ಡಿ ಕೃಷ್ಣೇಗೌಡರ ಮನೆ ಜಾಲಾಡಿದ ಅಧಿಕಾರಿಗಳು, ವಿವಿಧ ದಾಖಲೆಗಳ ಸಂಗ್ರಹ. ಕೆರಗೋಡಿನಲ್ಲಿ ಹನುಮ ಧ್ವಜಾರೋಹಣ ಪ್ರಕರಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಸ್ಪಷ್ಟನೆ,
ಷರತ್ತು ಉಲ್ಲಂಘಿಸಿ ಧ್ವಜಾರೋಹಣ ಮಾಡಿರುವ ಆರೋಪ. ಮಳವಳ್ಳಿಯಲ್ಲಿ ಮುಂದುವರೆದ ಕಳ್ಳತನ ಪ್ರಕರಣ. ದೇವಸ್ಥಾನದ ಬಾಗಿಲು ಮುರಿದು ದರೋಡೆ. ಸ್ಕೂಟಿಯಲ್ಲಿದ್ದ ಹಣ ದೋಚಿ ಪರಾರಿಯಾದ ಖದೀಮರು. ಮದ್ದೂರಿನಲ್ಲಿ ಭೀಮ ಸಮಾವೇಶ ಯಶಸ್ವಿ. ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್. ಮಾಜಿ ಸಚಿವ ಎನ್ ಮಹೇಶ್ ಆವೇಶ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.